ಮಿತ್ರರೇ ನಮಸ್ಕಾರ. ಮಿತ್ರರೇ, ಸದ್ಯ ವೇದವ್ಯಾಸ ಶ್ರೀಶಾನಂದ ಕರ್ನಾಟಕದ ಹೈಕೋರ್ಟ್ನ ನ್ಯಾಯಮೂರ್ತಿಗಳು, ಇವರ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಇವರು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಸುದ್ದಿಯಲ್ಲಿದ್ದರು. ಇವರ ವಿಡಿಯೋಗಳು, ಅಂದರೆ ಇವರು ಕೋರ್ಟ್ನಲ್ಲಿ ಕಲಾಪ ನಡೆಸುವಂತಹ ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತಾ ಇದ್ವು. ಕಾರಣ ಏನು ಕೇಳಿದ್ರೆ, ಇವರು ಮುಕ್ತವಾಗಿ ಮಾತನಾಡ್ತಾ ಇದ್ರು. ಯಾವುದೇ ವಿಚಾರ ಇರಲಿ, ಅದರ ಬಗ್ಗೆ ತನ್ನ ವೈಯಕ್ತಿಕ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಸಮಾಜದ ಅಂಕುಡೊಂಕುಗಳ ಬಗ್ಗೆ ಯಾವುದೇ ರೀತಿಯಲ್ಲೂ ಮುಲಾಜಿಟ್ಟುಕೊಳ್ಳದೆ ಮಾತನಾಡ್ತಾ ಇದ್ರು. ಅದು ಯಾವುದೇ ಭಾಗದಲ್ಲಿ ಆಗಿರುವಂಥದ್ದು, ಅದು ಮಂಗಳೂರಾಗಿರಬಹುದು, ಬೆಂಗಳೂರಾಗಿರಬಹುದು, ಎಲ್ಲೇನೇ ಆಗ್ತಾ ಇದ್ರೂ ಕೂಡ ಅವರೇನನ್ನು ನೋಡಿರ್ತಾರೆ, ಅವರ ಗಮನಕ್ಕೆ ಏನು ಬಂದಿರುತ್ತೆ, ಅದರ ಬಗ್ಗೆ ಮುಕ್ತವಾಗಿ ಮಾತನಾಡ್ತಾ ಇದ್ರು. ಇದು ಸರ್ಕಾರಕ್ಕೆ ವಿರುದ್ಧವಾಗಿದೆ, ಇದು ಆ ಸರ್ಕಾರಕ್ಕೆ ವಿರುದ್ಧ, ಇದು ಈ ಪಕ್ಷಕ್ಕೆ ವಿರುದ್ಧ, ಇದು ಈ ಧರ್ಮಕ್ಕೆ ವಿರುದ್ಧ, ಇದು ಯಾವುದನ್ನು ನೋಡ್ತಾ ಇರಲಿಲ್ಲ. ಅದು ತಪ್ಪು ಅಂತ ಕಂಡ್ರೆ ನೇರವಾಗಿ ಹೇಳ್ತಾ ಇದ್ರು. ಇದರಿಂದ ಏನು ಗೊತ್ತಾಗುತ್ತೆ, ನ್ಯಾಯಮೂರ್ತಿಗಳಾದಂಥ ವೇದವ್ಯಾಸ ಶ್ರೀಶಾನಂದ ಅವರು ಮುಕ್ತ ಮತ್ತು ನಿರ್ಭೀತವಾದಂಥ ನ್ಯಾಯಮೂರ್ತಿಗಳು, ನೇರ ಮತ್ತು ನಿಷ್ಠೂರವಾದಿಗಳು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗುತ್ತೆ. ಆದರೆ ಮಿತ್ರರೆ, ಈ ನೇರ ಮತ್ತು ನಿಷ್ಠೂರ ನಡೆ ಇರುತ್ತಲ್ಲ, ಇದು ಕೆಲವೊಮ್ಮೆ ನಮಗೆ ಆಪತ್ತು ತಂದುಬಿಡುತ್ತೆ. ಯಾರು ಬ್ಯಾಲೆನ್ಸ್ಡ್ ಆಗಿರ್ತಾರೋ, ಶಾಂತಿಯುತವಾಗಿರುವವರ ಬಗ್ಗೆ ಹೆಚ್ಚು ಕಮೆಂಟ್ ಮಾಡುವಂಥದ್ದು, ಯಾರು ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೋ ಅವರ ಬಗ್ಗೆ ಸೈಲೆಂಟ್ ಆಗಿರುವಂಥದ್ದು, ಈ ರೀತಿಯ ನೀತಿಗಳನ್ನು ಅನುಸರಿಸುವವರು ಯಾವುದೇ ವಿವಾದಗಳಿಗೆ ಒಳಗಾಗದೆ ಮುಕ್ತವಾಗಿರ್ತಾರೆ. ಅವರನ್ನು ಈ ಸಮಾಜ ಜಾತ್ಯಾತೀತರು ಅಂತಲೂ ಕರೆಯುತ್ತೆ. ಆದರೆ ನಿರ್ಭೀತವಾಗಿ ಎಲ್ಲರ ಬಗ್ಗೆಯೂ ಒಂದೇ ಸಮಾನವಾಗಿ ಮಾತನಾಡುವವರ ಬಗ್ಗೆ ಅನೇಕ ಟೀಕೆ ಟಿಪ್ಪಣಿಗಳು ಕೇಳಿಬರುತ್ತೆ. ಸದ್ಯ ನ್ಯಾಯಮೂರ್ತಿಗಳಾದಂಥ ವೇದವ್ಯಾಸ ಶ್ರೀಶಾನಂದ್ ಅವರ ಬಗ್ಗೆಯೂ ಕೂಡ ಇದೇ ರೀತಿಯ ಟೀಕೆ ಟಿಪ್ಪಣಿಗಳು ಬರೋದಕ್ಕೆ ಶುರುವಾಗಿದ್ದಾವೆ. ಒಂದು ಕಡೆ ವಕೀಲರ ಸಂಘ ಬೇಸರಗೊಂಡಿದೆ, ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಅವರ ಬಗ್ಗೆ ವಿಚಾರಣೆ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಒಂದು ಗೈಡ್ಲೈನ್ಸ್ ಅನ್ನು ಕೂಡ ಹೊರಡಿಸುವುದಕ್ಕೆ ತೀರ್ಮಾನ ಮಾಡಿದೆ. ಇನ್ಮುಂದೆ ಹೈಕೋರ್ಟ್ನ ಕಲಾಪಗಳನ್ನು ಯಾರೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡಬಾರ್ದು, ಹೈಕೋರ್ಟ್ನ ಕಲಾಪಗಳನ್ನು ಯಾರೂ ಕೂಡ ತಮಗೆ ಬೇಕಾದ ಹಾಗೆ ವೈರಲ್ ಮಾಡೋದಕ್ಕೋಸ್ಕರವಾಗಿ ಬಳಸ್ಕೊಳ್ಬಾರ್ದು ಅಂತೇಳಿ ಕಟ್ಟಪ್ಪಣೆಯನ್ನು ಹೊರಡಿಸಿದೆ. ಹಾಗಾದರೆ ವೇದವ್ಯಾಸ ಶ್ರೀಶಾನಂದ ಏನಾದರೂ ತಪ್ಪು ಮಾಡಿದಾರ, ವಿಚಾರಣೆ ವೇಳೆ ಅವರು ಕೊಟ್ಟಂತಹ ಹೇಳಿಕೆಗಳು ತಪ್ಪಾಗಿದೆಯಾ, ಈ ಬಗ್ಗೆ ನೋಡೋದಾದರೆ ಮಿತ್ರರೇ, ಎರಡು ಹೇಳಿಕೆಯ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮೊದಲನೆಯದಾಗಿ, ಒಬ್ಬ ಮಹಿಳಾ ವಕೀಲೆ ಅವರು ವಾದ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಜಡ್ಜ್ ಆಕ್ಷೇಪ ವ್ಯಕ್ತಪಡಿಸಿದ ರೀತಿ, ಅಂದರೆ ಶ್ರೀಶಾನಂದ ಅವರು ಆಕ್ಷೇಪ ವ್ಯಕ್ತಪಡಿಸಿದಂತಹ ರೀತಿ, ಅದು ಕೂಡ ಸಾಕಷ್ಟು ವಿರೋಧಕ್ಕೆ ಕಾರಣ ಆಗಿದೆ. ವಕೀಲರ ಸಂಘ ಕೂಡ ಅದರ ಬಗ್ಗೆ ಬೇಸರ ವ್ಯಕ್ತಪಡಿಸಿದೆ. ಅದೇನು ಅಂತ ಆನಂತರ ಹೇಳ್ತೀನಿ. ಎರಡನೇದಾಗಿ, ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇರುವಂತಹದ್ದು ಗೋರಿಪಾಳ್ಯದ ವಿಚಾರ. ಮಿತ್ರರೇ, ಈ ವಿಚಾರದಲ್ಲಿ ಶ್ರೀಶಾನಂದ ಏನಾದರೂ ತಪ್ಪು ಹೇಳಿದಾರ ಅಥವಾ ಸುಳ್ಳು ಹೇಳಿದಾರ, ಅಲ್ಲೇನು ನಡೆದೇ ಇಲ್ಲ, ನ್ಯಾಯಮೂರ್ತಿಗಳು ತನ್ನ ಮನಸ್ಸಿಗೆ ಅನಿಸಿದ್ದನ್ನು ಹೇಳಿದಾರ, ಈ ಬಗ್ಗೆ ನಾನು ಸಣ್ಣದಾಗಿ ನಿಮಗೆ ಡೀಟೇಲ್ ಕೊಡ್ತೀನಿ. ಕೆಲವೊಂದಷ್ಟು ವಿಡಿಯೋ ತುಣುಕನ್ನು ಕೂಡ ಕೊಡ್ತೀನಿ. ಈ ಸಂದರ್ಭದಲ್ಲಿ ಕೆಲವರು ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸಿದ್ದಾರೆ ನನಗೆ. ಹಾಗೆ ನಾನು ಆ ಭಾಗದಲ್ಲಿ ಅನೇಕ ಬಾರಿ ಸಂಚಾರ ಮಾಡಿದ್ದೀನಿ. ಅಲ್ಲಿ ಪ್ರತಿನಿತ್ಯ ಓಡಾಡುವಂಥವರು ಕೂಡ ನನಗೆ ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಅದೆಲ್ಲವುದನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡ್ತೀನಿ. ಬೆಂಗಳೂರಿನಲ್ಲಿದ್ದವರಿಗೆ ಈ ಬಗ್ಗೆ ಗೊತ್ತೇ ಇರುತ್ತೆ. ಈಗ ಹೊರಗಡೆ ವಾಸ ಮಾಡ್ತಾ ಇದ್ದಾರಲ್ಲ, ಅವರಿಗೆಲ್ಲ ಶ್ರೀಶಾನಂದ ಅವರ ಹೇಳಿಕೆ ಏನು ಅಂತ ಅರ್ಥ ಆಗಿಲ್ಲ, ಯಾಕಿದಿಷ್ಟು ವಿವಾದ ಆಗ್ತಾ ಇದೆ ಅಂತ ಗೊತ್ತಿರಲಿಕ್ಕಿಲ್ಲ. ಅದಕ್ಕೋಸ್ಕರವಾಗಿ ಈ ಗೋರಿಪಾಳ್ಯದ ಬಗ್ಗೆ ನ್ಯಾಯಮೂರ್ತಿಗಳು ಏನು ಹೇಳಿದ್ದಾರೆ ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ವಿವರಣೆ ಕೊಡ್ತೀನಿ. ಮಿತ್ರರೇ, ನ್ಯಾಯಮೂರ್ತಿಗಳು ಇತ್ತೀಚೆಗೆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಬಹುಶಃ ಆದರೂ ಬಾಡಿಗೆದಾರರು ಮತ್ತು ಓನರ್ ನಡುವಿನ ಏನೋ ವಿಚಾರದ ಕುರಿತಾಗಿ ಅವರು ವಿಚಾರಣೆ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಏನು ಹೇಳ್ತಾರೆ, ಇವತ್ತು ನೋಡಿ ಕೆಲ ಏರಿಯಾಗಳಲ್ಲಿ ಎಷ್ಟೇ ಆದರೂ ಕೂಡ ಕಾನೂನು ಸುವ್ಯವಸ್ಥೆಯನ್ನು ಫಾಲೋ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಉದಾಹರಣೆಗೆ ಮೈಸೂರು ರೋಡ್ ಫ್ಲೈಓವರ್, ಅಂದರೆ ಮಾರ್ಕೆಟ್ ಫ್ಲೈಓವರ್ ಏನಿದೆ, ಅಲ್ಲಿ ಆಟೋದವರು ಹತ್ತತ್ತು ಜನರನ್ನು ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ. ಯಾವ ಪೊಲೀಸ್ನವರು ಅದನ್ನು ಪ್ರಶ್ನಿಸೋದಿಲ್ಲ, ಅದನ್ನು ತಡೆಯುವಂತಹ ಕೆಲಸ ಮಾಡೋದಿಲ್ಲ. ಆ ಭಾಗವೇ ಆಗಿದೆ, ಅಲ್ಲಿ ಯಾರೂ ಕೂಡ ಕಾನೂನು ಸುವ್ಯವಸ್ಥೆಯನ್ನು ಫಾಲೋ ಮಾಡೋದಿಲ್ಲ. ಅಲ್ಲಿ ನೀವು ಎಷ್ಟೇ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರನ್ನು ನಿಯೋಜನೆ ಮಾಡಿ, ಅವರು ಸ್ವಲ್ಪ ದಿನದಲ್ಲಿ ಬದಲಾಗ್ಬಿಡ್ತಾರೆ, ಅವರೇನು ತನ್ನ ಕಡಕ್ತನವನ್ನು ಅಲ್ಲಿ ಪ್ರದರ್ಶಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವ ಅರ್ಥದಲ್ಲಿ ನ್ಯಾಯಮೂರ್ತಿಗಳು ಮಾತನಾಡಿದ್ರು. ಮಿತ್ರರೇ, ಇದು ದೊಡ್ಡ ವಿವಾದ ಆಯಿತು. ನೀವು ಸುಮ್ಮನೆ ಕೇಳಿದ್ರೆ ಏನೂ ವಿವಾದ ಆಗೋದಿಲ್ಲ. ಆದರೆ ಇದು ಯಾಕೆ ಇಷ್ಟು ದೊಡ್ಡ ವಿವಾದ ಆಯಿತು ಕೇಳಿದ್ರೆ, ಈ ಗೋರಿಪಾಳ್ಯ ಇರಬಹುದು, ಮಾರ್ಕೆಟ್ ರಸ್ತೆಯ ಫ್ಲೈಓವರ್ನ ಅಕ್ಕಪಕ್ಕದಲ್ಲಿ ವಾಸ ಮಾಡುವಂಥವರು ಬಹುತೇಕರು ಮುಸ್ಲಿಮರು. ಹೀಗಾಗಿ ಇದು ಮುಸ್ಲಿಮರ ವಿರುದ್ಧ ಕೊಟ್ಟ ಹೇಳಿಕೆ ಅನ್ನುವಂಥದ್ದು ನಂಬರ್ ಒನ್. ಎರಡನೇದಾಗಿ, ನ್ಯಾಯಮೂರ್ತಿಗಳೇನು ಹೇಳಿದ್ರು, ಅದು ಭಾರತದಲ್ಲಿದೆಯೋ ಪಾಕಿಸ್ತಾನದಲ್ಲಿದೆಯೋ ಗೊತ್ತಾಗೋದಿಲ್ಲ ಅನ್ನುವ ಅರ್ಥದಲ್ಲಿ ಮಾತನಾಡ್ಬಿಟ್ರು. ಅಂದರೆ ಅಲ್ಲಿ ಭಾರತದ ಕಾನೂನುಗಳು ಅನ್ವಯಿಸ್ತಾ ಇಲ್ಲ ಅಂತ. ಇದು ಮತ್ತಷ್ಟು ವಿವಾದಕ್ಕೆ ಕಾರಣ ಆಯಿತು. ಅಂದರೆ ಅದು ಮುಸ್ಲಿಮರು ವಾಸ ಮಾಡುವಂತಹ ಜಾಗ ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡಿಬಿಟ್ರು. ಹೀಗಾಗಿ ಅನೇಕ ಎಡಚರರು ಇದಕ್ಕೆ ವಿರೋಧ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು. ಇನ್ನು ಕೆಲವರು ಇದನ್ನು ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ವಾಸ್ತವತೆ ಏನು, ಜಡ್ಜ್ ಯಾಕೆ ಹಾಗೆ ಹೇಳಿದ್ರು ನೋಡೋದಾದರೆ, ಮಿತ್ರರೇ, ಈ ಮಾರ್ಕೆಟ್ ರಸ್ತೆ ಇದೆಯಲ್ಲ, ಹೇಳಬೇಕು ಅಂತಂದರೆ KR ಮಾರ್ಕೆಟ್ನಿಂದ ಹಿಡಿದು ಗೋರಿಪಾಳ್ಯದವರೆಗೂ ಕೂಡ ಕಾನೂನನ್ನು ಯಾರೂ ಫಾಲೋ ಮಾಡೋದಿಲ್ಲ. ಬಹುತೇಕರು ಅಲ್ಲಿ ಫಾಲೋ ಮಾಡೋದಿಲ್ಲ. ಅಲ್ಲಿ ಪೊಲೀಸರು ಕೂಡ ಕಟ್ಟುನಿಟ್ಟಾಗಿಲ್ಲ. ಏನೇನು ತಪ್ಪುಗಳು ನಡೆಯುತ್ತೆ ಅಂತ ಹೇಳ್ತೀನಿ. ಈಗ ನ್ಯಾಯಮೂರ್ತಿಗಳೇ ಹೇಳದಂತೆ ಅಲ್ಲಿ ಆಟೋದಲ್ಲಿ 10 ಜನ ಬೇಕಾದರೂ ಓಡಾಡ್ತಾರೆ, 15 ಜನ ಬೇಕಾದರೂ ಓಡಾಡ್ತಾರೆ. ಆಟೋಗೆ ಎಷ್ಟು ಜನ ಹಿಡಿಸೋದಕ್ಕೆ ಸಾಧ್ಯವೋ ಅಷ್ಟು ಜನರನ್ನು ಕೂರಿಸ್ಕೊಂಡ್ಬಿಡ್ತಾರೆ. ಫ್ಲೈಓವರ್ ಮೇಲೂ ಹೋಗ್ತಾರೆ, ಕೆಳಗೂ ಹೋಗ್ತಾರೆ. ಅದಕ್ಕೆ ಯಾವುದೇ ನಿರ್ಬಂಧ ಇಲ್ಲ. ಎರಡನೇದಾಗಿ ಮಿತ್ರರೇ, ರಾಜ್ಯದಲ್ಲಿ ಏನು ಕಾನೂನಿದೆ, ಬೈಕ್ನ ಸವಾರರಿಬ್ಬರೂ ಕೂಡ ಹೆಲ್ಮೆಟ್ ಅನ್ನು ಹಾಕಲೇಬೇಕು. ಅದು ಹಿಂಬದಿ ಸವಾರರು ಹಾಕಬೇಕು, ಎದುರುಗಡೆ ಬೈಕ್ ಓಡಿಸುವವನು ಕೂಡ ಹೆಲ್ಮೆಟ್
ಹೆಲ್ಮೆಟ್ ಹಾಕಬೇಕು. ಪೊಲೀಸರು ಅಲ್ಲಲ್ಲಿ ನಿಂತ್ಕೊಂಡು ಯಾರು ಹೆಲ್ಮೆಟ್ ಹಾಕೋದಿಲ್ವೋ ಅವರನ್ನು ಹಿಡಿದು ಫೈನ್ ಹಾಕ್ತಾರೆ, ಮುಲಾಜಿಲ್ಲದೆ ಕ್ರಮ ಕೈಗೊಳ್ತಾರೆ. ಬೆಂಗಳೂರಿನಲ್ಲಿ ನೀವು ನೋಡಬೇಕು, ಗಲ್ಲಿ ಗಲ್ಲಿಯಲ್ಲಿ ಪೊಲೀಸರು ಇರ್ತಾರೆ. ಆದರೆ ಈ ಭಾಗದಲ್ಲಿ ಯಾವುದೇ ಪೊಲೀಸರು ಇರೋದಿಲ್ಲ. ಗೋರಿಪಾಳ್ಯಕ್ಕೆ ಎಂಟ್ರಿ ಆದ ಬಳಿಕ ನೀವು ಒಬ್ಬನೇ ಒಬ್ಬ ಪೊಲೀಸನ್ನು ಕೂಡ ನೋಡೋದಕ್ಕೆ ಸಿಗೋದಿಲ್ಲ. ಅಕಸ್ಮಾತ್ ಅಲ್ಲಿ ಟ್ರಾಫಿಕ್ಕನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಇದ್ದರೂ ಕೂಡ ಅವರು ಯಾವುದೇ ರೀತಿಯಲ್ಲೂ ಫೈನ್ ಹಾಕೋದಿಲ್ಲ. ಅಲ್ಲಿ ಬಹುತೇಕ 90% ಭಾಗ ಹೆಲ್ಮೆಟ್ ಹಾಕೋದಿಲ್ಲ. ಮತ್ತೆ ಒಂದು ಬೈಕ್ನಲ್ಲಿ 3-4 ಜನ ಹೋಗುವಂಥದ್ದು ಸರ್ವೇ ಸಾಮಾನ್ಯ. ಅದನ್ನು ಯಾವ ಪೊಲೀಸರು ಕೂಡ ಪ್ರಶ್ನೆ ಮಾಡೋದಿಲ್ಲ. ಟ್ರಾಫಿಕ್ ರೂಲ್ಸ್ ಇಲ್ಲಿಗೆ ಅನ್ವಯಿಸೋದೇ ಇಲ್ಲ. ಇನ್ನೂ ಒಂದು ಗಂಭೀರ ವಿಚಾರ ಏನು ಕೇಳಿದ್ರೆ, ಈ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ 18 ವರ್ಷದ ಒಳಗಿನ ಮಕ್ಕಳು ಗಾಡಿ ಓಡಿಸ್ತಾರೆ, ವೀಲಿಂಗ್ ಮಾಡ್ತಾರೆ. ಇದು ಎಂತಹ ದೊಡ್ಡ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡುತ್ತೆ ಅಂತಂದ್ರೆ, ಯಾರೋ ಹೊರಗಿನವರು ಅಂದ್ರೆ ಆ ಏರಿಯಾದಿಂದ ಹೊರಗಿನವರು ಯಾರಾದರೂ ಅಲ್ಲಿ ಆಟೋದಲ್ಲಿ ಬಂದ್ರೆ ಅಥವಾ ಬೇರೆ ಗಾಡಿಗಳನ್ನು ತಂದ್ರೆ ಅವರಿಗೆ ದೊಡ್ಡ ಸಮಸ್ಯೆ ಆಗುತ್ತೆ. ಹೀಗಾಗಿ ಹೆದರ್ಕೊಂಡು ಅಲ್ಲಿಗೆ ಅನೇಕರು ಹೋಗೋದೇ ಇಲ್ಲ. ಈ ಗೋರಿಪಾಳ್ಯದ ರಸ್ತೆ ಇದೆಯಲ್ಲ, ಇದು ವಿಜಯನಗರ ಇರಬಹುದು, ಚಂದ್ರ ಲೇಔಟ್ ಇರಬಹುದು, ಬಸವೇಶ್ವರ ನಗರ ಇರಬಹುದು, ಈ ಭಾಗಕ್ಕೆ ಶಾರ್ಟ್ ಕಟ್. ಇಲ್ಲೇ ಹೋದ್ರೆ ನೀವು ಮೈಸೂರು ರಸ್ತೆಯನ್ನು ಸುತ್ತ ಹಾಕೊಂಡು ಬರಬೇಕು, ಒಂದು 4-6 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಗೋರಿಪಾಳ್ಯದ ರಸ್ತೆಯಲ್ಲಿ ಬಂದ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ, ತುಂಬಾ ಹತ್ತಿರದ ಮಾರ್ಗ. ಆದರೆ ಈ ಭಾಗದಲ್ಲಿ ಹೆಚ್ಚಿನ ಆಟೋಗಳು ಬರೋದಕ್ಕೆ ಇಷ್ಟಪಡೋದಿಲ್ಲ. ಆಟೋ ಡ್ರೈವರ್ಸ್ ಅದಕ್ಕೆ ಒಪ್ಪೋದಿಲ್ಲ, ಏ ಬೇಡ ರೀ ನಾವು ಹಿಂಗೆ ಹೋಗೋದಾದ್ರೆ ಮಾತ್ರ ಬರ್ತೀವಿ, ಅಲ್ಲಿ ಹೋದರೆ ಸುಮ್ಮನೆ ಗಲಾಟೆ ಯಾಕೆ, ರಿಸ್ಕ್ ಯಾಕೆ, ಅಲ್ಲಿ ಯಾರು ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡೋದಿಲ್ಲ, ಹೀಗಂತ ಹೇಳ್ತಾರೆ. ಇದು ಇವತ್ತು ನಿನ್ನೆಯ ಸಮಸ್ಯೆ ಅಲ್ಲ, ಬಹಳ ಹಿಂದಿನಿಂದಲೂ ಇದ್ದಂತಹ ಸಮಸ್ಯೆ. ಇಲ್ಲಿ ಪೊಲೀಸರು ಕಂಡು ಕಾಣದಂತೆ ಇರ್ತಾರೆ. ಇದಕ್ಕೇನು ಕಾರಣ? ಇದಕ್ಕೊಂದು ದೊಡ್ಡ ಕಾರಣ ಇದೆ. ಅದೇನು ಕೇಳಿದ್ರೆ, ಇಲ್ಲಿ 18 ವರ್ಷದ ಒಳಗಿನ ಮಕ್ಕಳು ಬೈಕನ್ನು ಓಡಿಸ್ತಾ ಇದ್ರು ಕೂಡ ಯಾರೂ ಪ್ರಶ್ನೆ ಮಾಡೋದಿಲ್ಲ. ಪೊಲೀಸರಂತೂ ಏನು ಗೊತ್ತೇ ಇಲ್ಲದ ರೀತಿಯಲ್ಲಿ ಇರ್ತಾರೆ. ಹೆಲ್ಮೆಟ್ ಹಾಕದೇ ಇದ್ರು ಕೂಡ ಅದನ್ನು ಪರಿಶೀಲನೆ ಮಾಡೋದಿಲ್ಲ, ಅವ್ರಿಗೆ ಫೈನ್ ಹಾಕೋದಿಲ್ಲ. ಅದೇ ನೀವು ಬೆಂಗಳೂರಿನ ಬೇರೆ ಯಾವುದೋ ಭಾಗದಲ್ಲಿ ಹೆಲ್ಮೆಟ್ ಹಾಕದೆ ಹೋಗಲಿ, ಅಲ್ಲಿ CCTVಗಳಿರ್ತವೆ, ನಿಮಗೆ ಗೊತ್ತಿಲ್ಲದಂತೆ ನಿಮಗೆ ಫೈನ್ ಬಿದ್ದಿರುತ್ತೆ. ಆದರೆ ಈ ಭಾಗದಲ್ಲಿ CCTVಗಳು ಇಲ್ಲ, ಇದ್ರೆ ಅದನ್ನು ನೋಡಿ ಫೈನೂ ಹಾಕೋದಿಲ್ಲ. ಈ ಪರಿಸ್ಥಿತಿ ಇದೆ. ಯಾಕೆ ಪೊಲೀಸರು ಇಷ್ಟು ಎಲ್ಲ ಶಸ್ತ್ರವನ್ನು ತ್ಯಾಗ ಮಾಡಿ ನಿರ್ಲಿಪ್ತವಾಗಿ ಕೂತು ಬಿಟ್ಟಿದ್ದಾರೆ ಕೇಳಿದ್ರೆ, ರಾಜಕಾರಣಿಗಳ ಒತ್ತಡ. ಮಿತ್ರರೇ, ಇಲ್ಲಿ ಯಾರದ್ದೋ ತಪ್ಪಲ್ಲ, ರಾಜಕಾರಣಿಗಳ ತಪ್ಪು. ಈ ಭಾಗದಲ್ಲಿ ಹೆಚ್ಚಾಗಿ ಮುಸ್ಲಿಮರು ವಾಸ ಮಾಡ್ತಾರೆ, ದೊಡ್ಡ ಸಂಖ್ಯೆಯಲ್ಲಿ ವೋಟ್ ಬ್ಯಾಂಕ್ ಇದೆ. ಇದನ್ನು ನಂಬಿಕೊಂಡಿರುವಂತಹ ರಾಜಕಾರಣಿಗಳು ಅಲ್ಲೇನಾದರೂ ಪೊಲೀಸರು ಸ್ಟ್ರಿಕ್ಟ್ ಆಕ್ಷನ್ ಅನ್ನು ತೆಗೆದುಕೊಳ್ಳೋದಕ್ಕೆ ಹೋದರೆ ಅವ್ರ ಮೇಲೆ ಒತ್ತಡ ಹಾಕ್ತಾರೆ. ಯಾಕ್ರಿ ನಿಮಗೆ, ನೀವು ಅಲ್ಲೇ ಪೋಸ್ಟಿಂಗಲ್ಲಿ ಇರಬೇಕಾ ಬೇಡವಾ, ಇಲ್ಲದಿದ್ದರೆ ನೀರು ನೆಲ ಇಲ್ಲದಲ್ಲಿ ಎತ್ತಂಗಡಿ ಮಾಡ್ತೀನಿ, ಹೀಗಂತ ಬೆದರಿಕೆ ಹಾಕ್ತಾರೆ. ಪೊಲೀಸರಿಗೋ ತನಗೆ ಸಂಬಳ ಬಂದರೆ ಸಾಕಪ್ಪ, ಸುಮ್ಮನೆ ಇಲ್ಲದ ರಿಸ್ಕನ್ನು ಯಾಕೆ ತೆಗೆದುಕೊಳ್ಬೇಕು? ಹೇಗಿದ್ರು ನಾಯಕರೇ ಹೇಳ್ತಾ ಇದ್ದಾರೆ, ಈ ಭಾಗದ ಶಾಸಕರೇ ಹೇಳ್ತಾ ಇದ್ದಾರೆ, ಈ ಭಾಗದ ಕಾರ್ಪೊರೇಟರ್ಗಳೇ ಹೇಳ್ತಾ ಇದ್ದಾರೆ, ನನಗೆ ಯಾಕೆ ಆ ಉಸಾಬರಿ ಅಂತ ಅವರು ಕೂಡ ಸುಮ್ಮನಿರ್ತಾರೆ. ಯಾರಾದರೂ ಅದನ್ನು ಮೀರಿ ದಿಟ್ಟ ಕ್ರಮ ಕೈಗೊಳ್ಳೋದಕ್ಕೆ ಹೊರಟಿದ್ದೆ ಆದರೆ ಅವ್ರಿಗೆ ಹೆಚ್ಚು ದಿನ ಅಲ್ಲಿ ಸೇವೆ ಸಲ್ಲಿಸೋದಕ್ಕೆ ಸಾಧ್ಯ ಇಲ್ಲ, ಅವ್ರನ್ನ ಎತ್ತಂಗಡಿ ಮಾಡಿಬಿಡ್ತಾರೆ. ಈ ಪರಿಸ್ಥಿತಿ ಇದೆ ಅಂದರೆ ಒಂದು ವರ್ಗದ ಓಲೈಕೆಗೋಸ್ಕರವಾಗಿ ರಾಜಕಾರಣಿಗಳು ನಿರ್ಮಿಸಿದಂತಹ ಪರಿಸ್ಥಿತಿ. ಇದೇ ಕಾರಣದಿಂದ ನ್ಯಾಯಮೂರ್ತಿಗಳಾದಂಥ ಶ್ರೀಶಾನಂದ ಅವರು ಹೇಳಿದ್ದು, ಅದು ಭಾರತದಲ್ಲೇ ಇದೆಯೋ ಅಥವಾ ಪಾಕಿಸ್ತಾನದಲ್ಲಿದೆಯೋ ಗೊತ್ತಾಗೋದಿಲ್ಲ, ಯಾಕೆಂದರೆ ನಮ್ದು ಯಾವುದೇ ಕಾನೂನುಗಳು ಅಲ್ಲಿ ಅನ್ವಯಿಸೋದಿಲ್ಲ ಅಂತ. ಇದು ಸತ್ಯ ತಾನೇ. ಇಲ್ಲಿ ಗಮನಿಸಬೇಕು, ಹೆಲ್ಮೆಟ್ ಕಡ್ಡಾಯ ಅಂತಂದರೆ ಅದು ಎಲ್ಲ ಕಡೆ ಕಡ್ಡಾಯ. ಅದು ಬೆಂಗಳೂರಿನ ಜಯನಗರದಲ್ಲೂ ಕಡ್ಡಾಯ, ಗೋರಿಪಾಳ್ಯದಲ್ಲೂ ಕಡ್ಡಾಯ. ಹೆಲ್ಮೆಟ್ ಹಾಕಬೇಕು ಅಂತಂದರೆ ಎಲ್ಲ ಧರ್ಮದವರು ಹಾಕಬೇಕು, ಅದಕ್ಕೆ ವಿನಾಯಿತಿ ಇಲ್ಲ. ಸಿಖ್ಖರಿಗೆ ಸ್ವಲ್ಪ ವಿನಾಯಿತಿ ಇದೆ, ಯಾಕೆಂದರೆ ಅವರು ಪಗಡಿ ಧರಿಸ್ತಾರೆ ಅಂತ. ಆದರೆ ಮುಸ್ಲಿಮರಿಗೆ ಹಾಗೇನಿಲ್ಲ, ಅವರು ಟೋಪಿಯನ್ನು ಧರಿಸಿದ್ರೂ ಕೂಡ ಹೆಲ್ಮೆಟನ್ನು ಹಾಕೋಬಹುದು. ಇಲ್ಲಿ ಹೆಲ್ಮೆಟ್ ರೂಲ್ಸ್ ಇರೋದು ಯಾಕೆ? ಬೈಕ್ನಲ್ಲಿ ಬಿದ್ದರೆ ತಲೆ ಒಡ್ಕೊಬಾರ್ದು ಅಂತ. ಇಲ್ಲಿ ಹಿಂದೂಗಳಿಗೆ ತಲೆ ಒಡೆದು ಹೋಗುತ್ತೆ, ಮುಸ್ಲಿಮರಿಗೆ ತಲೆ ಒಡೆದು ಹೋಗೋದಿಲ್ಲ ಅಂತೇನಿಲ್ಲ. ಹೀಗಾಗಿ ಎಲ್ಲರೂ ಕೂಡ ಹೆಲ್ಮೆಟನ್ನು ಧರಿಸಲೇಬೇಕು. ಇದು ಪ್ರತಿಯೊಬ್ಬನ ಸೇಫ್ಟಿಗಿರುವಂಥ ವಿಚಾರ, ದೇಶದ ಸೇಫ್ಟಿಗಲ್ಲ, ವ್ಯಕ್ತಿಗಳ ಸೇಫ್ಟಿಗಿರುವಂಥ ವಿಚಾರ. ಜೊತೆಗೆ 18 ವರ್ಷದ ಒಳಗಿನ ಮಕ್ಕಳು ಗಾಡಿ ಓಡಿಸಬಾರ್ದು ಅಂತಂದರೆ ಯಾವ ಧರ್ಮದವರಾದರೂ ಕೂಡ ಓಡಿಸಬಾರ್ದು, ಯಾಕೆಂತಂದರೆ ಅವರಿಗೆ ಕಾನೂನಲ್ಲೇ ಅವಕಾಶ ಇಲ್ಲ. ಅವನೇನಾದರೂ ಅಪರಾಧ ಮಾಡಿದ್ರೆ ಅಥವಾ ಅವನಿಗೆ ಕಾರಣದಿಂದಾಗಿ ಆಕ್ಸಿಡೆಂಟ್ ಆದರೆ ಬೇರೆಯವರು ಕೂಡ ಸಂಕಷ್ಟವನ್ನು ಎದುರಿಸಬೇಕು. ಈ ಕಾರಣದಿಂದಾಗಿ ಈ ನಿಯಮಗಳಿದೆ. ಇದನ್ನು ನ್ಯಾಯಮೂರ್ತಿಗಳು ಗಮನಿಸಿ ವಿಚಾರಣೆ ನಡೀತಿರುವಂಥ ಸಂದರ್ಭದಲ್ಲಿ ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಪೊಲೀಸರು ಏನು ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ. ಮಿತ್ರರೆ, ನ್ಯಾಯಮೂರ್ತಿಗಳು ಪಾಕಿಸ್ತಾನಕ್ಕೆ ಹೋಲಿಸಿದ್ದು ಸರಿನಾ ತಪ್ಪ ಅದು ಬೇರೆ ವಿಚಾರ. ಯಾಕೆಂದರೆ ಇಲ್ಲಿ ಓಡಾಡುವಂಥವರು ಬಹುತೇಕರು ಪ್ರತಿನಿತ್ಯ ಆ ಮಾತನ್ನು ಹೇಳ್ತಾ ಇರ್ತಾರೆ, ಅದೇನ್ರಿ ಅದು ಬೇರೆ ಯಾವುದೋ ದೇಶಕ್ಕೆ ಹೋಗಿ ಬಂದಂಗೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಇದನ್ನು ನ್ಯಾಯಮೂರ್ತಿಗಳು ಆ ಪೀಠದಲ್ಲಿ ಕೂತಂತಹ ಸಂದರ್ಭದಲ್ಲಿ ಹೇಳಬಾರದಾಗಿತ್ತೇನೋ. ಇದ್ರ ಬಗ್ಗೆ ನಾವು ಟೀಕೆ ಟಿಪ್ಪಣಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ನ್ಯಾಯಾಲಯದ ವಿಚಾರ. ಆದರೆ ಜಡ್ಜ್ ಹೀಗೆ ಒಂದು ಮಾತು ಹೇಳಿದ್ದಾರೆ ಅಂತಂದರೆ ಸರ್ಕಾರ ಏನು ಮಾಡಬೇಕು, ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಏನು ಮಾಡಬೇಕು? ಹೌದಾ, ಅಲ್ಲ ಆ ಪರಿಸ್ಥಿತಿ ಇದೆಯಾ ಅಂತ ಗಮನ ಹರಿಸಬೇಕು. ಆದರೆ ಯಾವುದೇ ಸರ್ಕಾರ ಇದ್ದರೂ ಕೂಡ ಅದರ ಬಗ್ಗೆ ಗಮನ ಹರಿಸೋದಿಲ್ಲ. ಮಿತ್ರರೇ, ನಾನು ಕಾಂಗ್ರೆಸ್ ಅಂತ ಮಾತ್ರ ಹೇಳ್ತಾ ಇಲ್ಲ, ಈ ಹಿಂದೆ BJP ಇದ್ದಾಗಲೂ ಕೂಡ ಅಲ್ಲಿ ಕಡದ ಕಟ್ಟೆ ಹಾಕಿದ್ದಷ್ಟರಲ್ಲೇ ಇದೆ. ಕೊರೋನಾ ಇದ್ದಂಥ ಸಂದರ್ಭದಲ್ಲಿ ಮೊದಲು ಗೋರಿಪಾಳ್ಯ ಸೀಲ್ ಡೌನ್ ಆಗಿತ್ತು, ಆಗ ಅಲ್ಲಿ ದೊಡ್ಡ ಗಲಾಟೆ ಆಯಿತು. BJP ಸರ್ಕಾರ ಇದ್ದಾಗಲೂ ಪೊಲೀಸರು ಏನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ, ಅಥವಾ BJP ಸರ್ಕಾರವೂ ಏನು ಮಾಡಿಲ್ಲ. ಈಗ ಕಾಂಗ್ರೆಸ್ನವರಿದ್ದಾರೆ, ಇನ್ನೇನು ಹೇಳಬೇಕಾ? ಇವರಂತೂ ಆ ಬಗ್ಗೆ ತಲೆನೇ ಹಾಕೋದಿಲ್ಲ, ಏನೋ ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗ್ತಾ ಇರಲಿ, ಈಗ ಅಲ್ಲಿ ಹೆಲ್ಮೆಟ್ ಹಾಕೋದಿಲ್ವಾ ಅವರಿಗೆ ಬಿಟ್ಬಿಡ್ರಿ, ನಮಗೇನಾಗುತ್ತೆ, ನಾವು ಎಲ್ಲಿ ಜನ ಮಾತು ಕೇಳ್ತಾರೋ ಅಲ್ಲಿ ಕಾನೂನನ್ನು ಜಾರಿಗೆ ತರ್ತೀವಿ. ಈ ಮನಸ್ಥಿತಿಯಲ್ಲಿ ಸರ್ಕಾರ ಇದ್ದಂತೆ ಕಾಣ್ತಾ ಇದೆ.
ಹೀಗಾಗಿ ನ್ಯಾಯಮೂರ್ತಿಗಳು ಈ ವಿಚಾರವನ್ನು ಹೇಳಿದ್ದಾರೆ, ಪ್ರಸ್ತಾಪ ಮಾಡಿದ್ದಾರೆ ಅಂತಂದ ಮೇಲೆ ಸರ್ಕಾರ ಆ ಬಗ್ಗೆ ಗಮನ ಹರಿಸಬೇಕಾಗಿತ್ತು. ಹೌದಪ್ಪ, ನ್ಯಾಯಾಲಯವೇ ಹೀಗೆ ಹೇಳುವಂತಾಗಿದೆ, ನಾವು ಅದನ್ನು ಸರಿ ಮಾಡಬೇಕು, ಅಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಜಾರಿಗೆ ತರಬೇಕು, ಯಾರಾದರೂ ಹೆಲ್ಮೆಟ್ ಹಾಕದೆ ಹೋದರೆ, ಟ್ರಾಫಿಕ್ ರೂಲ್ಸನ್ನು ವೈಲೇಟ್ ಮಾಡಿದ್ರೆ ಅದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು, ಈ ಮನಸ್ಥಿತಿಗೆ ಸರ್ಕಾರ ಬರಬೇಕಾಗಿತ್ತು. ಆದರೆ ಆಗಿದ್ದೇನು ಗೊತ್ತಾ, ಎಡಚರರೆಲ್ಲ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರೆ, ನ್ಯಾಯಾಧೀಶರ ಬಗ್ಗೆಯೇ ಈಗ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನ್ಯಾಯಾಧೀಶರು ಹೀಗೆಲ್ಲ ಮಾತನಾಡಬಾರ್ದು, ನ್ಯಾಯಾಧೀಶರು ಯಾವುದೋ ಧರ್ಮದ ಪರವಾಗಿರಬಾರ್ದು, ಅವರು ಜಾತ್ಯಾತೀತವಾಗಿರಬೇಕು. ನನಗಂತೂ ಅರ್ಥ ಆಗೋದಿಲ್ಲ ಮತ್ತೆ, ಇಲ್ಲಿ ನ್ಯಾಯಾಧೀಶರು ಎಲ್ಲಿ ಜಾತಿವಾದಿಗಳಾಗಿದ್ದಾರೆ, ಅಲ್ಲಿ ಹಾಗಾಗ್ತಾ ಇದೆ ಅದಕ್ಕೆ ಹೇಳಿದ್ದಾರೆ. ಇದು ಬೆಂಗಳೂರಿನ ಜಯನಗರದಲ್ಲಿ ನಡೆದರೂ ಕೂಡ ಇದನ್ನೇ ಹೇಳ್ತಾರೆ ನ್ಯಾಯಾಧೀಶರು, ಬೆಂಗಳೂರಿನ ಜಯನಗರದಲ್ಲಿ ನಡೀತಾ ಇಲ್ಲ ಹಾಗಾಗಿ ಹೇಳಿಲ್ಲ ಅಷ್ಟೇ. ಇದರಲ್ಲಿ ನೀವು ಜಾತಿಯ ಬಣ್ಣವನ್ನು ಯಾಕೆ ಕಟ್ತೀರಿ, ಧರ್ಮದ ಬಣ್ಣವನ್ನು ಯಾಕೆ ಕಟ್ತೀರಿ, ಇದು ಅರ್ಥ ಆಗದೇ ಇರುವಂತಹ ವಿಚಾರ. ಎರಡನೇದಾಗಿ ಮಿತ್ರರೆ, ನ್ಯಾಯಮೂರ್ತಿಗಳು ಈ ಟಿಪ್ಪಣಿಯನ್ನು ಕೊಟ್ಟ ಬಳಿಕ ಮಹಿಳಾ ವಕೀಲೆಯ ಬಗ್ಗೆಯೂ ಕೂಡ ಈ ಹಿಂದೆ ಮಾತನಾಡಿದ್ರು. ಒಂದು ವಿಚಾರಣೆ ವೇಳೆ ಮಹಿಳಾ ವಕೀಲೆ ಮಾತನಾಡುವಂತಹ ಸಂದರ್ಭದಲ್ಲಿ ಅವರೇನು ಹೇಳಿದ್ರು, ವಿಪಕ್ಷಗಳ ಬಗ್ಗೆ ಏನೋ ಪ್ರಸ್ತಾಪ ಮಾಡ್ತಾ ಇದ್ರು. ಆಗ ನ್ಯಾಯಾಧೀಶ ಶ್ರೀಶಾನಂದ ಅವರು ಇದ್ದಕ್ಕಿದ್ದಂತೆ ಏನು ಹೇಳಿದ್ರು, ನೀವು ವಿಪಕ್ಷಗಳ ಬಗ್ಗೆ ಬಹಳ ತಿಳ್ಕೊಂಡಿದ್ದೀರಿ ಅಂತ ಕಾಣುತ್ತೆ, ವಿಪಕ್ಷದವರು ಯಾವ ಒಳ ಉಡುಪು ಹಾಕಿದ್ದಾರೆ ಅಂತ ಕೂಡ ಗೊತ್ತಿರಬಹುದು, ಹೀಗಂತೂ ಒಂದು ಹೇಳಿದ್ರು. ಮಿತ್ರರೆ, ಇದೊಂದು ಸ್ವಲ್ಪ ಅಸಂಬದ್ಧ ಅಂತ ಅನಿಸುತ್ತೆ, ಯಾಕಂದರೆ ಮಹಿಳಾ ವಕೀಲೆ ಅಲ್ಲಿ ವಾದ ಮಾಡ್ತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ಈ ರೀತಿಯಾದಂಥ ಅಪ್ರಸ್ತುತವಾದಂಥ ಒಂದು ಟಿಪ್ಪಣಿಯನ್ನು ಸ್ವೀಕಾರಾರ್ಹವಲ್ಲ, ಇದರ ಬಗ್ಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ, ವಕೀಲರ ಸಂಘ ಕೂಡ ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದೆ. ಇದೆಲ್ಲ ಆಗ್ತಿದ್ದ ಹಾಗೆ ನ್ಯಾಯಮೂರ್ತಿ ವೇದವ್ಯಾಸಾಚಾರ್ ಶ್ರೀಶಾನಂದ ಅವರ ಬಗ್ಗೆ ಅನೇಕರು ವಿರೋಧ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದಾರೆ. ಈಗ ಈ ವಿಚಾರ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರುವಂತಹ ಡಿವೈ ಚಂದ್ರಚೂಡ್ ನೇತೃತ್ವದ ಪಂಚ ಸದಸ್ಯ ಪೀಠ ಈ ವಿಚಾರವನ್ನು ವಿಚಾರಣೆಗೆ ಎತ್ತಿಕೊಂಡು ಅವರೊಂದಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ಕಾರಣಕ್ಕೂ ಕೂಡ ನ್ಯಾಯಾಧೀಶರು ಈ ರೀತಿಯಾದಂಥ ಅಪ್ರಸ್ತುತ ಟಿಪ್ಪಣಿಗಳನ್ನು ಕೊಡುವಂತಿಲ್ಲ, ಶಿಸ್ತನ್ನು ಕಾಪಾಡಿಕೊಳ್ಬೇಕು, ಕಲಾಪದ ನೇರ ಪ್ರಸಾರ ಆಗ್ತಾ ಇರುತ್ತೆ ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಬೇಕು, ಹೀಗಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಜೊತೆಗೆ ಬುಧವಾರ ಇನ್ನೊಮ್ಮೆ ವಿಚಾರಣೆ ಮಾಡೋದಾಗಿಯೂ ಕೂಡ ಹೇಳಿ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಗೈಡ್ಲೈನ್ಸ್ ಹೊರಡಿಸ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇನ್ನೊಂದು ಕಡೆಯಲ್ಲಿ ಹೈಕೋರ್ಟ್ ಏನು ಮಾಡಿದೆ, ನ್ಯಾಯಾಲಯದ ಎಲ್ಲ ಕಲಾಪಗಳನ್ನು ಯೂಟ್ಯೂಬ್ನಲ್ಲಿ ಲೈವ್ ಬಿಡಲಾಗ್ತಾಯಿತ್ತು. ಇದರಿಂದ ಕೆಲವರು ಏನು ಮಾಡ್ತಾಯಿದ್ರು, ಅದನ್ನು ರೆಕಾರ್ಡ್ ಮಾಡಿಕೊಂಡು ಎಲ್ಲ ಕಡೆಯಲ್ಲಿ ಪ್ರಸಾರ ಮಾಡುವಂಥದ್ದು ಯೂಟ್ಯೂಬ್ನಲ್ಲಿ ಹಾಕ್ತಾಯಿದ್ರು. ಆನಂತರ ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ವೈರಲ್ ಆಗ್ತಾಯಿತ್ತು, ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಟ್ವಿಟರ್ನಲ್ಲಿ ಬಹಳ ಸದ್ದು ಮಾಡ್ತಾಯಿತ್ತು. ಇದಕ್ಕೆ ನ್ಯಾಯಾಲಯ ತಡೆ ಒಡ್ಡಿದೆ, ಯಾರೂ ಕೂಡ ಆ ರೀತಿಯಾಗಿ ವೈರಲ್ ಮಾಡುವಂತಿಲ್ಲ. ಯೂಟ್ಯೂಬ್ನ ಬಂದ ವೀಡಿಯೋಗಳನ್ನು ಯಾರಿಗೆ ಪರ್ಮಿಷನ್ ಇದೆಯೋ ಅವರು ಮಾತ್ರ ಪ್ರಸಾರ ಮಾಡಬಹುದು, ಉಳಿದಂಥವರು ಇದನ್ನು ವೈರಲ್ ಮಾಡುವಂತಿಲ್ಲ. ನೀವು ಯಾವುದೋ ಯೂಟ್ಯೂಬ್ನಲ್ಲಿ ಬಂದಿದ್ದಪ್ಪ, ಇದನ್ನು ಶೇರ್ ಮಾಡ್ತೀವಿ ಅಂತ ಇವತ್ತಿನಿಂದ ಮಾಡುವಂತಿಲ್ಲ, ಶಿಸ್ತು ಕ್ರಮ ಆಗುತ್ತೆ ನಿಮ್ಮ ಮೇಲೆ. ಸದ್ಯ ಮಿತ್ರರೇ, ಇದು ಒಳ್ಳೆ ಬೆಳವಣಿಗೆ. ಯಾಕೆ ಗೊತ್ತಾ, ನ್ಯಾಯಾಲಯದಲ್ಲಿ ಕಲಾಪ ನಡೆಯುವಂತಹ ಸಂದರ್ಭದಲ್ಲಿ ಈ ರೀತಿಯ ಟಿಪ್ಪಣಿಗಳು, ಈ ರೀತಿಯಾಗಿ ಮಾತುಕತೆಗಳು ಈ ಹಿಂದೆಯೂ ನಡೀತಾ ಇತ್ತು. ನ್ಯಾಯಮೂರ್ತಿಗಳು ಕೂಡ ಸಹಜವಾಗಿ ಮಾತನಾಡ್ತಾ ಇರ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಕೆಲವರು ವಿವಾದ ಆಗುವಂತಹ ಸಣ್ಣ ತುಣುಕನ್ನು ಮಾತ್ರ ಕಟ್ ಮಾಡಿ ಸಾಮಾಜಿಕ ಜಾಲತಾಣಕ್ಕೆ ಹಾಕುವಂಥದ್ದು, ಅದು ವಿವಾದದ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಅಲ್ಲಿ ನ್ಯಾಯಮೂರ್ತಿಗಳು ಮೊದಲು ಏನು ಮಾತನಾಡಿರ್ತಾರೆ, ಆನಂತರ ಏನು ಮಾತನಾಡಿರ್ತಾರೆ, ಇದು ಯಾವುದರ ಬಗ್ಗೆ ಜನರಿಗೆ ಅರಿವಿರೋದಿಲ್ಲ. ಹೀಗಾಗಿ ನ್ಯಾಯಾಲಯದ ಘನತೆಗೆ, ಅದರ ಮೇಲಿರುವ ನಂಬಿಕೆಗೆ ಕುತ್ತು ಬರ್ತಾ ಇದೆ. ಉದಾಹರಣೆಗೆ ಹೇಳ್ತೀನಿ, ಈಗ ನ್ಯಾಯಾಧೀಶರು ದರ್ಶನ್ ಕೇಸನ್ನು ಹ್ಯಾಂಡಲ್ ಮಾಡ್ತಾ ಇರ್ತಾರಪ್ಪ, ಆ ಸಂದರ್ಭದಲ್ಲಿ ದರ್ಶನ್ ಪರ ಒಬ್ಬರು ವಕೀಲರು ವಾದ ಮಾಡ್ತಾ ಇರ್ತಾರೆ, ಅವ್ರ ಜೊತೆಗೂ ಕೂಡ ನ್ಯಾಯಾಧೀಶರು ಸಹಜವಾಗಿ ಮಾತನಾಡ್ತಾ ಇರ್ತಾರೆ, ತಮಾಷೆಯಾಗಿ ಮಾತನಾಡ್ತಾ ಇರ್ತಾರೆ. ಅದನ್ನು ನೀವು ಟ್ರೋಲ್ ಮಾಡಿಬಿಟ್ಟು ನ್ಯಾಯಾಧೀಶರು ದರ್ಶನ್ ಪರವಾಗಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಆ ರೀತಿಯಾಗಿ ನೀವು ಟ್ರೋಲ್ ಮಾಡಿದ್ರೆ, ಅದನ್ನು ವೈರಲ್ ಮಾಡಿದ್ರೆ ಸಮಾಜಕ್ಕೆ ಏನು ಸಂದೇಶ ಹೋಗುತ್ತೆ, ಇದು ಆಘಾತಕಾರಿಯಾದಂಥ ವಿಚಾರ. ಹೀಗಾಗಿ ನ್ಯಾಯಾಲಯ ಇದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ್ತಾ ಇದೆ. ಸದ್ಯ ಮಿತ್ರರೇ, ನ್ಯಾಯಮೂರ್ತಿ ವೇದವ್ಯಾಸಾಚಾರ್ ತನ್ನ ನೇರ ನಿಷ್ಠೂರ ನಡೆಯಿಂದಾಗಿ ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಈ ಇಡೀ ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನು ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.